ನೀವು ಹುಟ್ಟಿದ ಮೇಲೆ ಯಾಕೆ ಕೂಗ್ತಾ ಇದ್ದೀವಿ? ಅವನು ಸರ ಬೀಳ್ಸಕ್ಕೆ ಯಾರು ಹೋಗು ಸ್ವರವೇ ಅಲ್ಲ. ಯಾಕೆ ಕೆಲವೊಂದೆಲ್ಲ ಹಾಗೆ ಸೃಷ್ಟಿ ಆದಾಗಲೇ ಗೊತ್ತಾಗ್ತದೆ ಇದು ಇಂಥದ್ದಕ್ಕಾಗಿ ಇದ್ದದ್ದು ಅಂತ. ನೋಡು ಅವ ಕೂಗ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ ಅಂತ ನೀ ತಲೆಬಿಸಿ ಒಳಗಾಗುದು ಬೇಡ. ಯಾಕೆ ಕೂಗುದು? ಯಾಕೆ ಹುಟ್ಟಿದ ಮಗು ಮರುಗಳಿಗೆ ಕೂಗುದು ಯಾಕಾಗಿ? ಹಸಿವೆಯಿಂದಲ ಹೇಳಿಕೊಳ್ಳಿಕ್ಕಾಗ್ತದಾಗ್ರಿ ವಾದಿಸ್ತಾ ಆ ಅದು ಸರಿಯಾಗಬೇಕು ಅಂತಾದ್ರೆ ಹೊಟ್ಟೆಗೆ ಏನಾದ್ರು ಬೀಳ್ಬೇಕು. ಅದಕ್ಕಾಗಿ ಅವನ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟನ್ನು ನಾನು ಅನುಗ್ರಹಿಸಿದಂತ ಸ್ವಲ್ಪ ನಿರ್ಧಾರ ಇಲ್ವ? ಹೌದಾ? ಸರಿ ನೋಡಿ. ಹೇಳಿಕೊಳ್ಳುವುದಕ್ಕೆ ಮಾಧ್ಯಮ ಯಾವುದು ಬೇಕು? ನಾಲಿಗೆ ಅಲ್ವಾ? ಅದನ್ನು ಉಚ್ಚರಿಸಬೇಕು ಅಂತಾದ್ರೆ ಅವನಿಗೆ ದಾರಿ ಏನು ಅಂತ ಅವನಿಗೆ ಗೊತ್ತಿಲ್ಲ. ಅದಕ್ಕಾಗಿ ಅವನಿಗೆ ಜ್ಞಾನ ಎನ್ನುವುದನ್ನು ನಾವು ಕರುಣಿಸಿದೆವು ಅಂತಾದ್ರೆ ಅವ ಮಾತಾಡ್ಲಿಕ್ಕೆ ಸುಲಭ ಅಲ್ವಾ? ಹೌದು, ಅದನ್ನು ಕರುಣಿಸಬೇಕು. ಬಂದಾಗಲೇ ಹಸಿವು ಪ್ರಾರಂಭ ಆಯ್ತು, ಜ್ಞಾನದ ಹಸಿವು ಮುಗಿಲೆದ್ದು ಬಂದದ್ದು. ಅದಕ್ಕೂ ನಾನು ಒಂದು ದಾರಿ ಮಾಡಿ ಕೊಟ್ಟದ್ದು. ಈಗ ಪ್ರಾರಂಭ ಎಷ್ಟು ಒಳ್ಳೆ ಮಾಡ್ತಾನೆ ಅಂತ ಇನ್ನು ಕೊನೆಗೆ ಇನ್ನು ಎಷ್ಟು ಮಾಡ್ಬೋದವ? ಇಷ್ಟ ಆಯ್ತು ಹೋಗ್ತಾರೆ, ನಿಮಗೆ ಸರಿಯಾದ ಮಾರ್ಗವನ್ನು ನಾವೇ ಸೂಚಿಸಿಕೊಂಡು ಏನು ಎಷ್ಟು ಮಾತಾಡಲು ಅವನು ನಾನು ಆಗಬಾರದೆ ಅಲ್ವಾ? ಎಷ್ಟು ಮಾತಾಡಲು ತೊಂದ್ರೆ ಇಲ್ಲ ನೋಡುವ. ಈಗ ನಾನು ಮಾತಾಡಿಸ್ತೇನೆ. ಇಷ್ಟು ಬೇಗನೆ ಅಪ್ಪನೆ
ಸರಿ ಹೇಳ್ಕೊಡು ಅಲ್ಲ ಹೇಳ ಪಾಪ ಏನೋ ಅವಸರದಲ್ಲಿ ಹೆಚ್ಚು ಕಡಿಮೆ ಆಯ್ತು ಸರಿ ಮಾಡ್ಕೊತಾನೆ ಅಂದ್ರೆ ಎಲ್ಲಿ ರಗಳಿಯೋ ಅವಳು ಅವಳು ನಿನ್ನ ಹೆಂಡತಿ ಅವಳು ನಿನ್ನ ಹೆಂಡತಿ ಆದ್ದರಿಂದ ನನ್ನ ತಾಯಿ ಆದ್ದರಿಂದ ನನಗೆ ತಾಯಿ ಅವಳು ನಿನಗೆ ಹೆಂಡತಿ ಆದ್ದರಿಂದ ನನಗೆ ತಾಯಿ ತಾಯಿ ಅವನ ಹೆಸರು ವೀರಭದ್ರ ನನಗೆ ಹಿರಿಯ ನನ್ನ ಅಣ್ಣ ನಿನಗೆ ಮಗ ಹೆಸರು ವೀರಭದ್ರ ವೀರಭದ್ರ ನಮೋ ನಮಃ ನಮೋ ನಮಃ ಓಯ್ಯಪ್ಪ ಯಾರವ ಯಾರು ಕಿಟ್ಟನ ದೇಹ ಉದ್ದನೆ ಮೂಗು ದ್ವಾಪ ಹೊಟ್ಟೆ ಸಣ್ಣ ಸಣ್ಣ ಕಣ್ಣುಗಳು ನನ್ನನ್ನೇ ಮಿಕ್ಕಿ 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 ನೋಡ್ತಾ ಇದ್ದಾನೆ ಬೇರೆ ಯಾರು ಅಲ್ಲ ಅವನು ನನಗೆ ಮಗನೇ ಇವ್ರಿ ಅವನು ಮಗನೇ ಹೌದು ಅವನ ಹೆಸರು ಗಣಪ್ಪ ಓ ನಿನಗೆ ಮಗ ನಿನಗೆ ಅಣ್ಣ ಆಗ್ಬೇಕು ನನಗೆ ಹಿರಿಯ ಅಣ್ಣ ಹೌದು ನಿನ್ನ ಮಗ ಹೌದು ಹೆಸರು ಗಣಪ್ಪ ಹೌದು ನಮೋ ನಮಃ ನಮೋ ಓ ಇಲ್ಲಪ್ಪ ಯಾರು ಯಾರು ಇವರಿಬ್ಬರು ಹಾಗಲ್ಲ ಕಾಣುವುದಕ್ಕೆ ಬಹಳ ಸುಂದರವಾಗಿದ್ದಾನೆ ಯಾವುದೋ ಪಕ್ಷಿಯನ್ನು ಏರಿದ್ದಾನೆ ಕೈಯಲ್ಲಿ ಏನೋ ಸುಂದರವಾದ ಆಯುಧವನ್ನು ಹಿಡಿದಿದ್ದಾನೆ ಮುಗುಳು ನಗು ಮುಖದಲ್ಲಿ ಅಯ್ಯೋ ಅವನು ನನ್ನ ಮಗನೇ ಅವನು ನಿನ್ನ ಮಗನೇ ನಿನಗೆ ಅಣ್ಣ ಆಗಬೇಕು ಅವ ಏರುವ ವಾಹನ ನವಿಲು ಅವ ಷಡಾನನ ಷಣ್ಮುಖ ಸುಬ್ರಹ್ಮಣ್ಯ ಅಂತ ಹೇಳಿದ್ರ ಸುಬ್ರಹ್ಮಣ್ಯ ಅಂದ್ರೆ ಅವರೇ ಸುಬ್ರಹ್ಮಣ್ಯ ನಿನ್ನ ಕೃಪ ಇರ್ಲಿ ಚಂದ ಮಾಡಿ ಮುಗಿಸಿಕೊಡು ಸುಬ್ಬಣ್ಣ ಚಂದ ಮಾಡಿ ಮುಗಿಸಿಕೊಡು ವ್ಯವಸ್ಥಿತವಾಗಿ ಉಂಟು ಅಂತ ಅಂದ್ರೆ ಹರನ ಗಣ ಅವ್ಯವಸ್ಥೆ ಆಯ್ತು ಅಂತ ಅಂದ್ರೆ ನೀನ್ ಹೇಳ್ದಾಗ ಹರಗಡವೆ ಇವತ್ತು ಹಗರಣ ಆಗುವ ಲಕ್ಷಣ ಕಾಣುವುದಿಲ್ಲ ಯಾವ್ದು ತೊಂದ್ರೆ ಇಲ್ಲ ಒಂದೇ ಒಳ್ಳೆ ಹರಗಣದಲ್ಲೇ ಮುಗಿಬಹುದು ಹರ ನಗಣ ಅಪ್ಪ ಕಾಣಿಸ್ತಾ ಇರುವುದೇ ಆಕಾಶ ಕಾಣಿಸ್ತಾ ಇರುವುದೇ ಭೂಮಿ ಸುತ್ತಲೂ ಆವರಿಸಿರುವುದೇ ಸಮುದ್ರ ನೀರು ಪ್ರಕೃತಿ ಕಲ್ಲು ಮರ ಗಿಡ ಅಪ್ಪ ಹರಿಯುತ್ತಾ ಇರುವುದು ನೀರು ಬೇಸುತ್ತಾ ಇರುವುದು ಗಾಳಿ ಉರಿಯುತ್ತಾ ಇರುವುದು ಬೆಂಕಿ ಇದೆಲ್ಲ ಸೇರಿದರೆ ಪ್ರಪಂಚ ಇದು ಪ್ರಪಂಚ ಓಹೋ ಅವ ವೀರಭದ್ರ ಅವ ಶಠಾನನ ಅವ ಗಣಪಣ್ಣ ಇವರೆಲ್ಲ ಹರದ ಗಣ ನೀನು ಅಪ್ಪ ಅವಳು ಅಮ್ಮ ನಾನು ಅವರೆಲ್ಲರಿಗೂ ಕರೆಯುವುದಕ್ಕೆ ಒಂದೊಂದು ಒಂದೊಂದು ಹೆಸರನ್ನು ಇರಿಸಿದ್ದೀಯಲ್ಲ ಹೌದು ಹಾಗಾದ್ರೆ ಇಷ್ಟು ದೊಡ್ಡ ಸಚ್ಚಳಕಾಯನಾದಂತ ಮಗನನ್ನು ಪಡೆದಿದ್ದೀಯ ಹೌದು ನನಗೆ ಯಾವ ಹೆಸರಪ್ಪ ಒಂದ್ ಹೆಸರು ಪ್ರಪಂಚದಲ್ಲಿ ಕಾಣಿಸಿಕೊಳ್ಬೇಕು ಗುರುತಿಸಿಕೊಳ್ಬೇಕು ಅಂತಾದ್ರೆ ಹೆಸರು ಪ್ರಧಾನ ಅಲ್ವಾ ಹಾಗಿದ್ರೆ ಇವನಿಗೂ ಒಂದು ಹೆಸರು ಇಡಬೇಕು ಬೇಡವಾ ತಂದೆ ತಾಯಿಗಳಾಗಿ ನಮಗೆ ಕರ್ತವ್ಯ ಅವನಿಗೊಂದು ಹೆಸರು ಬೇಕು ಯಾವ ಹೆಸರು ಇಡಬೇಕು ನೀನೇನು ನನ್ನನ್ನು ಹೊರಲಿಲ್ಲ ಹೆರಲಿಲ್ಲ ಲಾಲನೆ ಪಾಲನೆ ಮಾಡಲಿಲ್ಲ ಆದರೂ ಸತ್ವ ಕಾಯಿಲಾದಂತ ದಷ್ಟಪುಷ್ಟ ಮಗನನ್ನು ಪಡೆದಿದ್ದೀಯ ನೀನೇ ಒಂದು ಒಳ್ಳೆ ಹೆಸರು ನೋಡು ಒಂದು ಒಳ್ಳೆ ಹೆಸರಿಡು ಒಂದೇ ಆಲೋಚನೆ ಬರೋದ ಅಪ್ಪನ ಸ್ಥಾನದಲ್ಲಿ ಇರುವಂತಹ ನೀವು ಕಲ್ಲನ್ನ ಕೆಳಗೆ ಎಸೆದ್ರಿಂದ ಹುಟ್ಟಿದ ಮಗೇ ಅದಕ್ಕೆ ಕಲ್ಲಪ್ಪ ಅಂತ ಒಳ್ಳೆ ಹೆಸರು ಒಳ್ಳೆ ಹೆಸರು ಅಲ್ಲ ನಾನು ನಿಮ್ಮ ಮಗ ಕಲ್ಲಪ್ಪ
ಕಲ್ಲಪ್ಪ ಕಲ್ಲಪ್ಪನಪ್ಪ ನಿನ್ನಮ್ಮ ಅಮ್ಮ ಕಲ್ಲಮ್ಮ ನಮ್ಮ ಸಂತಾನ ಇವನ ಕಲ್ಲು ಸಂತಾನಕ್ಕೆ ಸಂಪರ್ಕಿಸಿ ಸಂಪೂರ್ಣ ಆಗ ಅಲ್ವೇ ಪ್ರಪಂಚದಲ್ಲಿ ಗುರುತಿಸಿಕೊಳ್ಬೇಕು ಅಂತಂದ್ರೆ ಹೆಸರು ಹೆಸರಿನ ಮೂಲಕವಾಗಿ ಅವರ ವ್ಯಕ್ತಿತ್ವ ಏನನ್ನು ಗೊತ್ತಾಗ್ಬೇಕು ಸರಿ ಹಾಗಾಗಬೇಕು ಅಂತಂದ್ರೆ ವ್ಯವಸ್ಥಿತವಾದ ಹೆಸರೇ ಬೇಕು ನೀವೇಳಿ ನೀವೇ ಒಟ್ಟಾರ ಅಲ್ಲ ಒಳ್ಳೆ ಹೆಸರೇಳು ಮತ್ತವಗೆ ಭಸ್ಮಾಸುರಲೆಂಬ ಬಿಸಿಲಿಟ್ಟು ಸೀತೆಗೆ ಭಸ್ಮಾಸುರಲೆಂಬ ಬೆಸರಿಟ್ಟು ಯಾವತ್ತೆಲ್ಲ ವಿಜಯವಾಗಿಳು ಮುಂದೆ ನನಗೆ ತಂದಿದ್ದು ಭಸ್ಮನು ದಾಸನಾಗಿರು ಮಿಕ್ಕವರ ದಿನದುಳು ಅರ್ಥ ಆಗೋದು ಹೇಗೆ ಹೇಗೆ ಅಭಿಮಂತ್ರಿಸಿದಂತ ಭಸ್ಮವನ್ನ ತರಗೆ ಚೆಲ್ಲಿದ ಮನುಗಳಿಗೆ ಹುಟ್ಟಿ ಬಂದ ಅದ್ಭುತವಾದಂತ ಶಕ್ತಿ ಆ ಶಕ್ತಿಗೆ ಪ್ರಪಂಚ ಗುರುತಿಸುವ ಹಾಗೆ ಒಂದು ಹೆಸರೇ ಬೇಕು ಅಂತಾದ್ರೆ ಭಸ್ಮದಿಂದ ಹುಟ್ಟಿದ ಕಾರಣ ಇವನ ದೇಹವನ್ನು ನೋಡಿದ್ರು ಇವನ ಸ್ವರವನ್ನ ಗ್ರಹಿಸಿದ್ರು ಸ್ವಾಭಾವಿಕವಾಗಿ ಇರುವುದು ಅಸೂರ್ಯಾದಂತ ಪ್ರವೃತ್ತಿ ಅದಕ್ಕಾಗಿ ಭಸ್ಮದಿಂದ ಹುಟ್ಟಿದ ಕಾರಣ ಇನ್ನು ಮುಂದೆ ಇವನ ಹೆಸರು ಭಸ್ಮಾಸುರ ನಿನ್ನ ಹೆಸರು ಏನು ಭಸ್ಮಾಸುರ ಕೆಲವರೆಲ್ಲ ಜಪ್ತಾ ಇದ್ದಾರೆ ಮಾರಿಸ್ತಾ ಇದ್ದಾರೆ ಮುಗಿಸ್ತಾ ಇದ್ದಾರೆ ಹಾಕ್ತಾ ಇದ್ದಾರೆ.